ನಮಸ್ಕಾರ ವೀಕ್ಷಕರೇ ಮೈಸೂರಿನಲ್ಲಿ ನಮ್ಮ ಹೊಸ ಮನೆಯ ಹುಡುಕಾಟದ ಇನ್ನೊಂದು ಎಪಿಸೋಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇವತ್ತಿರೋದು ಮೈಸೂರು ವಿಜಯನಗರ ನಾಲ್ಕನೇ ಹಂತ ಎರಡನೇ ಘಟ ಟು ಬಿ ವೆರಿ ವೆಲ್ ನೋನ್ ಆಸ್ ಮೈಸೂರ್ಸ್ ಬಿಗ್ಗೆಸ್ಟ್ ರೆಸಿಡೆನ್ಷಿಯಲ್ ಲೇಔಟ್ ಆ್ಯಂಡ್ ಒನ್ ಆಫ್ ದಿ ಕ್ಲೀನೆಸ್ಟ್ ರೆಸ್ಡೆನ್ಷಿಯಲ್ ಲೇಔಟ್ಗಳಿಗೆ ಹೆಗ್ಗಳಿಕೆಗೆ ಹೆಸರುವಾಸಿಯಾಗಿರುವಂತಹ ವಿಜಯನಗರದಲ್ಲಿ ನಾನು ನಿಂತಿದ್ದೀನಿ ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಮೂವತ್ತೆಂಟು ಚದರ ನಾಲ್ಕು ಬೆಡ್ರೂಮು ಒಂದು ಕೆಳಗೆ ಸಪ್ರೇಟಾಗಿ ಕಟ್ಟಿರುವಂತಹ ಸಿಂಗಲ್ ಬೆಡ್ರೂಮ್ ಮನೆಯ ಮುಂದೆ ನಾನು ನಿಂತೀನಿ ಥರ್ಟಿ ಫಾರ್ಟಿ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಅಂದರೆ ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸೈಟಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಬಹಳಷ್ಟು ವಿಶೇಷತೆಗಳನ್ನು ಹೊಂದಿದೆ ಬಹಳ ವಿಭಿನ್ನವಾಗಿದೆ ಅಂತಲೇ ನಾನು ಈ ಮನೆನ ಹೇಳಬೇಕು ಯಾಕೆ ಅನ್ನೋದು ವಿಚಾರಕ್ಕೆ ಬಂದಾಗ ಒಂದು ವಿಚಾರ ವಿಷಯ ಒಂದು ಏನು ಅಂತಂದರೆ ನೋಡಿ ಸ್ನೇಹಿತರೆ ಇದ್ರ ಮುಂಭಾಗದಲ್ಲಿ ಅಂದರೆ ದಿಸ್ ಇಸ್ ಎ ತರ್ಟಿ ಫಾರ್ಟಿ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸೈಟ್ಗಳು ಅಥವಾ ನಿವೇಶನಗಳಿರುವಂಥದ್ದು ಇದ್ರ ಮುಂಭಾಗದಲ್ಲಿ ಅಂದರೆ ರೈಟ್ ಆಪೋಸಿಟ್ ಇದ್ದು ಏನು ಖಾಲಿ ನಿವೇಶನಗಳು ಮನೆಗಳು ಏನು ಕಾಣ್ತಾ ಇದೆ ನಿಮಗೆ ಇದೆಲ್ಲ ಫಾರ್ಟಿ ಸಿಕ್ಸ್ಟಿ ಸೊ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ದ ರೋಡ್ ಇಸ್ ಅ ಬಿಟ್ ಬಿಗರ್ ಅಂದರೆ ಯೂಶ್ವಲಿ ರಿಮ್ ಬಿಟ್ಟು ಅಂದರೆ ರಿಮ್ ಅಂದರೆ ಒಂದು ಮನೆಯಿಂದ ಟಾರ್ ರೋಡ್ಗೆ ಇನ್ನೊಂದ ಇನ್ನೊಂದು ರೋಡ್ಗೆ ಇರುವಂಥದ್ದು ಅದಕ್ಕೆ ಅದನ್ನು ಬಿಟ್ಟು ಸರಿಸುಮಾರು ನಲವತ್ತಡಿ ಇರುವಂತಹ ರಸ್ತೆಗಿರುವಂತಹ ಮನೆ ಇದು ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ನೋಡ್ಬೋದು ಪಾರ್ಕ್ ಇದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಓವರ್ ಹೆಡ್ ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಇದೆ ನಾನು ವಿಡಿಯೋಗಳಲ್ಲಿ ಕೇಳ್ತೀರಿ ವಾಟರ್ ಸಪ್ಲೈ ಏನಿದೆ ಇಲ್ಲಿಗೆ ಬೋರ್ವೆಲ್ ಹಾಕಬೇಕಾ ಬೋರ್ವೆಲ್ ನೀರು ಬರುತ್ತಾ ಸಿ ನೀರು ಬರುತ್ತಾ ಅಥವಾ ಉಪ್ಪು ನೀರು ಬರುತ್ತಾ ಅಂತ ಕಬಿನಿ ವಾಟರ್ ಸಪ್ಲೈ ಇದೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ ನಾನು ವಿಭಿನ್ನವಾಗಿದೆ ವಿಶೇಷವಾಗಿದೆ ಅಂತ ಹೇಳಿಬಿಟ್ಟೆ ಎರಡು ವಿಭಿನ್ನತೆ ಎರಡು ವಿಶೇಷತೆಗಳನ್ನ ನಾನು ಈಗಾಗಲೇ ತೋರಿಸೀನಿ ಬನ್ನಿ ಮನೆ ಒಳಗೆ ಹೋಗಿ ಒನ್ ಬೈ ಒನ್ ಒಂದೊಂದಾಗಿ ನಿಮಗೆ ಎಳೆ ಎಳೆಯಾಗಿ ಬಿಚ್ಚು ಈ ಮನೆಯನ್ನು ನಾನು ತೋರಿಸ್ತೀನಿ ಹಳೆಯಳೆಯಾಗಿ ತೋರಿಸ್ತೀನಿ ಯಾಕೆ ಈ ಮನೆ ವಿಶೇಷವಾಗಿದೆ ವಿಭಿನ್ನವಾಗಿದೆ ಏನು ಮಾಡಿದ್ದಾರೆ ಈ ಮನೆಯಲ್ಲಿ ಅಂಥದ್ದು ಯಾಕೆ ನಾನು ಇದ್ರ ಬಗ್ಗೆ ಇಷ್ಟು ವಿಚಾರವಾಗಿ ಹೇಳ್ತಾ ಇದ್ದೀನಿ ಅಂತ ಮನೆಯನ್ನು ಕಟ್ತಾ ಇದ್ದವರು ಮೈಸೂರಲ್ಲಿ ತಮ್ಮ ಮನಸ್ಸಿನ ಕನಸಿನ ಮನೆಯನ್ನು ಕಟ್ಕೋಬೇಕಂತಿರೋರು ಅಥವಾ ಮೈಸೂರಿನಲ್ಲಿ ನಾನು ಮನೆ ತಗೋಬೇಕು ಅಂತ ಇರೋರಿಗೆ ದಿಸ್ ಈಸ್ ಒನ್ ಆಫ್ ದಿ ಐಡಿಯಲ್ ಚಾಯ್ಸಸ್ ಅಂತಲೇ ಹೇಳಬೇಕು ಬನ್ನಿ ಸ್ನೇಹಿತರೆ ದಿಸ್ ಇಸ್ ಅ ಥರ್ಟಿ ಫಾರ್ಟಿ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ನಾನಿವಾಗ್ ಜಸ್ಟ್ ಎಂಟೆಡ್ ದ ಹೌಸ್ ನಾನು ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಯೂಶಲಿ ಎಲ್ಲೂ ಸಹ ಬಹಳ ಈಸಿಯಾಗಿ ಅಂದರೆ ಬಹಳ ಹುಡುಕ್ತಾ ಇರಬೇಕಾದ್ರೆ ನನ್ನ ಮನೇಲಿ ಎರಡು ಕಾರ್ ಇದೆ ಎರಡು ಕಾರ್ಗೂ ಸೆಕ್ಯೂರ್ಡ್ ಕಾರ್ ಪಾರ್ಕಿಂಗ್ ಇರಬೇಕು ಎರಡೂ ಆಗಿರಬೇಕು ಎರಡಕ್ಕೂ ಮಳೆ ಮತ್ತು ಬಿಸಿಲು ಬೀಳಬಾರ್ದು ಅಂತ ಇರೋರಿಗೆ ನೀವು ಇನೋವಾ ಇದೆಯಾ ಫಾರ್ಚುನರ್ ಇದೆಯಾ ಯು ವಿ ಇದೆಯಾ ದೊಡ್ಡ ಕಾರ್ ಒಂದು ಚಿಕ್ಕ ಕಾರೊಂದು ಇದೆಯಾ ಎರಡು ಕಾರನ್ನು ಒಳಗೆ ನಿಲ್ಲಿಸಿ ನಿಮ್ಮಲ್ಲಿ ಮೂರು ಟೂ ವೀಲರ್ ಇದೆಯಾ ನಾಲ್ಕು ಟೂ ವೀಲರ್ ಇದೆಯಾ ಅದನ್ನೂ ಒಳಗೆ ನಿಲ್ಲಿಸಿ ಇವೆಲ್ಲವನ್ನು ಅಕಾಮಡೇಟ್ ಮಾಡುವಷ್ಟು ಜಾಗ ಅಂದರೆ ಪಾರ್ಕಿಂಗ್ ಏರಿಯಾ ಇರುವಂತಹ ಈ ಪಾರ್ಕಿಂಗ್ ಲಾಟ್ ಪಾರ್ಕಿಂಗ್ ಏರಿಯಾದಲ್ಲಿ ನಾನು ನಿಂತಿದ್ದೀನಿ ಆ್ಯಂಟಿಸಿಕಿಡ್ ಟೈಲ್ಸ್ಗಳು ಹಾಕಿದ್ದೇನೆ ಮುಂಬರುವ ದಿಸ್ಗಳಲ್ಲಿ ಅಂದರೆ ಆ್ಯಂಟಿಸಿಕಿಡ್ ಟೈಲ್ಸ್ಗಳನ್ನ ಹಾಕಿದರೆ ಮುಂಬರುವ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಇದಕ್ಕೆ ಈ ಬರುತ್ತೆ ಅನ್ನೋ ಕಾರಣದಿಂದ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನೋಡ್ತಿರ್ಬೋದು ಎರಡು ಪಾರ್ಟೇಷನ್ ಮಾಡಿದ್ದಾರೆ ನೋಡಿ ಪಾರ್ಟೇಷನ್ ನಂಬರ್ ಒನ್ ಪಾರ್ಟೇಷನ್ ನಂಬರ್ ಟು ಇದು ಯಾವುದಕ್ಕೆ ಮಾಡಿದ್ದಾರೆ ಅಂತ ಸ್ನೇಹಿತರೆ ಈ ಪಾರ್ಕಿಂಗ್ ಏರಿಯಾ ಪಕ್ಕದಲ್ಲಿ ಇದೇನು ನೋಡ್ತಾ ಇದ್ದೀರಾ ಇದು ಒನ್ ಬೆಡ್ರೂಮ್ ಮನೆ ಓಕೆನಾ ಅದಕ್ಕೆ ಗ್ಯಾಸ್ಗೆ ಅಂದರೆ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳಿಕ್ಕೆ ಮಾಡಿರುವಂತಹ ಜಾಗ ಮೇಲ್ಗಡೆ ನಾಲ್ಕು ಬೆಡ್ರೂಮು ಸೊ ಟೆಕ್ನಿಕಲಿ ಸ್ಪೀಕಿಂಗ್ ದಿಸ್ ಇಸ್ ಅ ಸಿಕ್ಸ್ ಬೆಡ್ ಫೈವ್ ಟು ಸಿಕ್ಸ್ ಬೆಡ್ರೂಮ್ ಹೌಸ್ ಅಂತಲೇ ಹೇಳಬೇಕು ಸೊ ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ ಒಂದು ಬೆಡ್ರೂಮ್ ಮನೆ ಇಲ್ಲಿದೆ ನೀವು ಎರಡು ಇಲ್ಲಿ ನಿಲ್ಲಿಸ್ಬೋದು ದಿಸ್ ಅ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಬನ್ನಿ ಈಗ ಗ್ರೌಂಡ್ ಫ್ಲೋರ್ ಇರುವಂತಹ ಒನ್ ಬಿ ಎಚ್ ಕೆ ಮನೆ ಒಳಗೆ ಹೋಗಿ ನಾವು ನೋಡೋಣ ಮನೆ ಟೋಟಲ್ ಬಿಲ್ಟಪ್ ಏರಿಯಾ ವಿಚಾರವಾಗಿ ಅಂದರೆ ಸರಿಸುಮಾರು ಇಪ್ಪತ್ತು ಮೂವತ್ತ ಎಂಟು ಚದರ ಅಂದರೆ ತ್ರೀ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇಸ್ ಅ ಟೋಟಲ್ ಬಿಲ್ಟ್ ಅಪ್ ಏರಿಯಾ ಆಫ್ ದಿಸ್ ಹೌಸ್ ಇಟ್ಸ್ ಅ ಫುಲ್ಲಿ ಫರ್ನಿಷರ್ ಅದನ್ನು ತೋರಿಸ್ತೀನಿ ಏನು ಅಂತ ಪ್ಲಸ್ ಸರಿಸುಮಾರು ಹತ್ತು ಪಿಲ್ಲರ್ಗಳು ಹಾಕಿ ಕಟ್ಟಿರುವಂತಹ ಮನೆ ನಾನು ಈ ಮನೆ ಕಟ್ಟಿರುವಂಥ ಬಿಲ್ಡರ್ ಮಾತಾಡಿದಾಗ ಅವ್ರ ಹಲವಾರು ವಿಚಾರಗಳ ಬಗ್ಗೆ ನನಗೆ ಹೇಳಿದ್ರು ಏನು ಅಂತಂದರೆ ಸುಪ್ರೀತವರ ಈ ಮನೆ ಕಟ್ಟದಾಗಿಂದೂ ನಾನು ಈ ಮನೆಯದು ಫೋಟೋಗಳು ವೀಡಿಯೋಗಳನ್ನ ನಾನು ಇಟ್ಟಿದ್ದೀನಿ ಏನು ಸೈಜ್ ಅಂದರೆ ಏನು ಡಯ ಏನು ದಪ್ಪ ಅಥವಾ ಗೋಲಾಕಾರ ದಪ್ಪಾಕಾರ ಏನಂತ ನಾವು ಕರಿತೀವಿ ಯಾವ ಕಬ್ಬಿಣಗಳನ್ನ ನಾವು ಎಷ್ಟು ಹಾಕಿದ್ದೀನಿ ನಾವು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈ ಮನೇನ ಕೊಳ್ಳಿಕ್ಕೆ ಬಂದವರು ಅದನ್ನೂ ಸಹ ನೋಡಬಹುದು ಅನ್ನೋ ವಿಚಾರನ ಅವ್ರು ನಂಗೆ ತಿಳಿಸ್ತಾ ಇದ್ರು ಇನ್ನೊಂದು ವಿಚಾರ ಮರ್ತಿದ್ದೆ ನೋಡಿ ಇಲ್ಲಿ ವಾಟರ್ ವಾಶ್ಗೆ ಈಗಾಗಲೇ ನಲ್ಲಿಗಳನ್ನ ಕೊಟ್ಟಿದ್ದಾರೆ ವಾಟ್ರ್ ಕ ಎಲೆಕ್ಟ್ರಿಕ್ ಕಂಟ್ರೋಲ್ ಸಿಸ್ಟಮ್ ಇಲ್ಲೇ ಇದೆ ಸೊ ಮೂವಿಂಗ್ ಆನ್ ಟು ದಿ ಗ್ರೌಂಡ್ ಫ್ಲೋರ್ ಇರುವಂತಹ ನಾನು ಮನೆಯ ಒಳಗೆ ಇದ್ದೀನಿ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ನಾನು ಇಲ್ಲಿ ನಿಮಗೆ ಗಮನಿಸಿ ವಿಚಾರ ಹೇಳಬೇಕು ಅಂದರೆ ಎಂಟೈರ್ ಹೌಸ್ ಅಂದರೆ ಎಂಟೈರ್ ಮನೆ ಓಕೆ ಈಸ್ ಆಫ್ ಫ್ಲೋರಿಂಗ್ ಈಸ್ ಆ ಫಸ್ಟ್ ಕ್ವಾಲಿಟಿ ಫ್ಲೋರಿಂಗ್ ಇಸ್ ಕ್ರನೈಟ್ ಯೂಸ್ ಮಾಡಿದ್ದಾರೆ ವುಡ್ಡು ಇಲ್ಲಿಂದ ಹಿಡಿದು ಈ ಮನೆ ಎಂಡಾಗ ತನಕ ಭಾಳಷ್ಟು ಏನು ತೋರಿಸ್ತೀನಿ ನೀವು ನೋಡ್ತೀರಿ ಅದೆಲ್ಲ ಟೀ ಕುಡ್ ಹಾಕಿದ್ದಾರೆ ಬನ್ನಿ ಈ ಮನೆಯ ಒಳಗೆ ಹೋಗಿ ನೋಡೋಣ ಅಂತ ದಿಸ್ ಇಸ್ ಅ ಸಿಂಗಲ್ ಬೆಡ್ರೂಮ್ ಹೌಸ್ ಇದನ್ನ ನೀವು ಎರಡು ಥರ ಯೂಸ್ ಮಾಡ್ಕೋಬೋದು ಒಂದು ನೋಡಿ ಇದು ಟೀಕ್ ಡೋರ್ ಎಷ್ಟು ಚೆನ್ನಾಗಿದೆ ಇದ್ರ ಮೇಲಿರುವಂಥ ಕಾರ್ವಿಂಗ್ ಇರ್ಬೋದು ಸಿಕ್ಸ್ ಲಿವರ್ ಲಾಕ್ ಹಾಕಿದರೆ ಮೇಲ್ಗಡೆ ಯುರೋಪದ ಅದು ಮೂರು ಲಿವರ್ ಲಾಕ್ ಇದೆ ಕೆಳಗೆ ಮೂರು ಲಿವರ್ ಲಾಕ್ ಇದೆ ಒಟ್ಟು ಆರು ಲಿವರ್ಗಳು ಆರು ಲಾಕ್ಗಳಿರುವಂತಹ ಗಳಿರುವಂತಹ ಡೋರ್ ಇದು ಬಹಳ ಚೆನ್ನಾಗಿದೆ ಹೆವಿ ಗೇಜ್ ಇದೆ ಅಲ್ಲಿ ತನಕ ಆಂಟಿ ಸ್ಕಿಡ್ ಟೈಲ್ಸ್ಗಳನ್ನ ನೋಡಿದ್ರಿ ಈಗ ಮನೆ ಒಳಗೆ ಎಂಟರ್ ಆಗಿದ್ದೀನಿ ಸ್ನೇಹಿತರೆ ಇಲ್ಲಿಂದ ನಿಮಗೆ ಗ್ರನೈಟ್ ಫ್ಲೋರಿಂಗ್ ಇದೆ ಬನ್ನಿ ಇದನ್ನ ನಾನು ಈ ಬಿಲ್ಡರ್ ಹತ್ರ ಮಾತಾಡಿದಾಗ ಈ ಮನೆ ಕಟ್ಟಿರುವಂತಹ ಮಾಲೀಕರ ಹತ್ರ ಮಾತಾಡಿದಾಗ ನನಗೆ ಒಂದು ವಿಚಾರ ಏನು ತಿಳಿದು ಬಂತು ಅಂತಂದರೆ ಸ್ನೇಹಿತರೆ ಇದು ಫಾರ್ ಎಕ್ಸಾಂಪಲ್ ನಾನೇ ಈ ಮನೆಯ ಕಟ್ಟಿದ್ದಾಗಲಿ ಅಥವಾ ನೀವೇ ಮನೇನ ಕಟ್ಟಿದ್ದಾಗಲಿ ಏನು ಮಾಡ್ತೀರಿ ಅಂತಂದರೆ ಈ ಮನೆಯನ್ನು ಬಾಡಿಗೆ ಕೊಡ್ತೀವಿ ಅಥವಾ ಈ ಮನೇಲಿ ಯಾರು ಇರಲ್ಲ ಇದನ್ನು ರೆಂಟಲ್ ಪರ್ಪಸ್ಸಿಗೆ ಕೊಡ್ತೀನಿ ಅಂತ ವಿಚಾರ ಮನಸ್ಸಲ್ಲಿ ಬಂದು ಇದಕ್ಕೆ ಕ್ವಾಲಿಟಿ ವೈಸ್ ನೋಡಿದಾಗ ನಾವು ಇದಕ್ಕೆ ಯಾಕೆ ಟೀಕ್ ಹಾಕಬೇಕು ಇದಕ್ಕೆ ನಾವು ಮಾಮೂಲಿ ಹುಡ್ ಹಾಕೋಣ ನಾವು ಇದಕ್ಕೆ ಯಾಕೆ ಹಾಕಬೇಕು ಬಾಡಿಗೆ ತಾನೆ ಅಂತ ಇದಕ್ಕೆ ನಾವು ಗ್ರನೈಟ್ ಹಾಕೋಲ್ಲ ಇದಕ್ಕೆ ಯಾಕೆ ಮಾಡ್ಯುಲರ್ ಕಿಚನ್ ಮಾಡಬೇಕು ಟಿ ವಿ ಕ್ಯಾಬಿನೆಟ್ ಮಾಡಬೇಕು ಅಂತ ಬಹಳ ವಿಚಾರಗಳನ್ನು ಮಾಡಿ ಅಲ್ಲಿ ಒಂದು ಹಣ ಉಳಿಸೋ ಕಾರ್ಯಕ್ರಮ ಮಾಡಿ ಮಾಡಲ್ಲ ಬಹಳಷ್ಟು ಜನ ಬಟ್ ಆದರೆ ಇವರು ಆ ಥರ ಯಾವುದೇ ಥರ ತಾರತಮ್ಯಗಳನ್ನೂ ಮಾಡಿದೆ ಯಾವುದೇ ತರಹ ಯಾವುದೇ ತರಹ ಈ ಥರ ಒಂದು ದ್ವಂದ್ವಗಳಿಗೆ ಒಳಗಾಗದೆ ಕ್ವಾಲಿಟಿ ವೈಸಲ್ಲಿ ಗ್ರೌಂಡ್ ಫ್ಲೋರ್ ಒಂದನೇ ಚದರದಿಂದ ಕೊನೆಯ ಮೂವತ್ತೆಂಟನೇ ಚದರ ಹಂಡ್ರೆಡ್ ಸ್ಕ್ವೇರ್ ಫೀಟ್ ದೇ ಹ್ಯಾವ್ ಡನ್ ಅ ಬ್ಯೂಟಿಫುಲ್ ಜಸ್ಟಿಸ್ ಯಾಕೆ ಅಂದರೆ ಇದು ಎಲ್ಲ ಫಸ್ಟ್ ಕ್ವಾಲಿಟಿ ಟೀ ಕೂಡ ಇದೆ ಗ್ರೆನೈಟ್ ಫ್ಲೋರಿಂಗ್ ಇದೆ ನೀವು ನೋಡಬಹುದು ಟಿವಿ ಕ್ಯಾಬಿನೆಟ್ ಫೋರೇಸ್ಟ್ ಪ್ಲೇಸ್ ಇದೆ ಬ್ಯೂಟಿಫುಲ್ ಪೂಜಾ ರೂಮ್ ಇದೆ ನೋಡಿ ಬ್ಯೂಟಿಫುಲ್ ಪೂಜಾ ರೂಮ್ ಇದೆ ಅದ್ರ ಮೇಲೆ ಒಂದು ಗಣಪತಿ ಕಾರ್ವಿಂಗ್ ಇದೆ ಬನ್ನಿ ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿರುವಂತಹ ಎಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಸ್ಪೇಷಿಯಸ್ ಆಗಿ ಪ್ಲಾನಿಂಗ್ ಮಾಡಿರುವಂತಹ ಇದು ಕಿಚನ್ ಏರಿಯಾ ಮಾಡ್ಯುಲರ್ ಸ್ಟೇಪ್ ಕಿಚನ್ ಇದೆ ಗ್ರನೈಟ್ ಟೈಲ್ಸ್ ಇದೆ ನೋಡಿ ಮೂವೆಬಲ್ ಸಿಂಕ್ ಮತ್ತೆ ಇದು ಇದೆಲ್ಲ ಗ್ರನೈಟ್ ಇದೆ ಮೂವೆಬಲ್ ಸಿಂಕ್ ಹಾಕಿದ್ದಾರೆ ವಾಟರ್ ಫಿಲ್ಟರ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಚಿಮ್ನಿಗೆ ಆಪ್ಷನ್ ಕೊಟ್ಟಿದ್ದಾರೆ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ ಎರಡು ಸೈಡಲ್ಲೂ ನೋಡಿ ಇದು ಚಿಮ್ನಿ ಹಾಕೊಳ್ಳುವಂತಹ ಜಾಗ ನಾನು ಗ್ಯಾಸ್ ಪಾಯಿಂಟ್ ಆಗಲೇ ತೋರಿಸ್ದೆ ಎರಡು ಚಿಮ್ನಿ ಮಧ್ಯದಲ್ಲಿ ಚಿಮ್ನಿ ಹಾಕೊಂಡು ಎರಡು ಕಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಗ್ಯಾಸ್ ಪಾಯಿಂಟು ಗ್ಯಾಸ್ನ ಮನೆ ತರೋ ಅವಶ್ಯಕತೆ ಇಲ್ಲ ಎಂಟ್ರಿ ಪಾಯಿಂಟಲ್ಲೇ ಅದಕ್ಕೆ ಆದಂಥ ಒಂದು ಕೇಜ್ ಅದನ್ನು ಬೀಗ ಹಾಕಲಿಕ್ಕೆ ಸೇಫ್ಟಿ ಮಾಡಿದ್ದಾರೆ ಅಲ್ಲಿಂದ ನೀವು ಗ್ಯಾಸ್ ಆನ್ ಮಾಡ್ದಲ್ಲಿ ಇಲ್ಲಿಗೆ ಬರುತ್ತೆ ಸ್ಟವ್ ಇಲ್ಲಿ ಇಟ್ಕೋಬೋದು ಮನೆಯ ಹಿತ್ತಲು ಅಥವಾ ಆಮ್ ಗೋಯಿಂಗ್ ಟು ದಿ ಬ್ಯಾಕ್ ಯಾರ್ಡ್ ಆಫ್ ದಿ ಪ್ರಾಪರ್ಟಿ ಈ ಟೀಕ್ ಡೋರ್ ಇಲ್ಲೂ ಸಹ ಟೀಕ್ ಡೋರೇ ಇದೆ ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ ಮೋಟರ್ ಇದೆ ಸಂಪು संपविचारक विचार बरबू ಸರಿಸುಮಾರು ಹನ್ನೆರಡು ಸಾವಿರ ಲೀಟ್ರ್ ಸಂಪಿದೆ ಯಾಕೆಂದರೆ ಎರಡು ಫ್ಯಾಮಿಲಿ ಇರಲಿಕ್ಕೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ನೀವು ರೆಂಟಲ್ಲಿ ಕೊಟ್ಟರೆ ಒಂದು ಫ್ಯಾಮಿಲಿ ಮೇಲ್ಗಡೆ ನಾಲ್ಕು ಬೆಡ್ರೂಮು ನಿಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ಎರಡನ್ನೂ ರೆಂಟಿಗೆ ಕೊಟ್ಟರು ಸಹ ಹನ್ನೆರಡು ಸಾವಿರ ಲೀಟ್ರ್ ಸಂಪು ಖಂಡಿತವಾಗ್ಲೂ ಸಪೋರ್ಟ್ ಮಾಡುತ್ತೆ ಯಾಕೆ ಅಂತಂದರೆ ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ದಿನನಿತ್ಯ ಬರುತ್ತೆ ಅದರಿಂದಾಗಿ ಸೇಫ್ಟಿ ಗ್ರೀಲ್ಸ್ಗಳನ್ನ ಕಂಪ್ಲೀಟಾಗಿ ಎಲ್ ಶೇಪಲ್ಲಿ ಇನ್ಸ್ಟಾಲ್ ಮಾಡಿದರೆ ನಮ್ಮ ಅದನ್ನು ತೋರಿಸ್ತಾರೆ ನಿಮಗೆ ಎಲ್ ಶೇಪಲ್ಲಿ ಇನ್ಸ್ಟಾಲ್ ಮಾಡಿರೋಂಥದ್ದು ನೋಡಬಹುದು ನೀವು ಈಗ ನೋಡ್ತಾ ಇದ್ದೀರಿ ಎಂಟೈರ್ ಸೇಫ್ಟಿ ಗ್ರಿಲ್ಸ್ ಎಂಟ್ರಿಯಿಂದ ನಾನು ಎಲ್ಲಿ ಎಂಟ್ರ್ ಆದ ವೆಸ್ಟ್ ಫೇಸಿಂಗಿಂದ ನಾನೀಗ ವೆಸ್ಟಿಂದ ಈಸ್ಟ್ ಅಂದರೆ ಹಿಂಭಾಗ್ಲಿಗೂ ಹೆತ್ತಲಲ್ಲಿ ನಿಂತಿದ್ದೀನಿ ಅಲ್ಲಿಗೂ ಸಹ ಫುಲ್ಲು ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ ಮನೆ ಒಳಗೆ ಅಂದರೆ ಈ ಮನೆಯಲ್ಲಿರೋರು ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಸ್ವಾಮಿ ಅಂತ ಹೇಳುವ ಗೋಜೆ ಇಲ್ಲ ನೋಡಿ ಇಲ್ಲೂ ಸಹ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಆಪ್ಷನ್ ಕರೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ ಎಕ್ಸಿಟ್ ಪಾಯಿಂಟ್ ಕೊಟ್ಟಿದ್ದಾರೆ ಮನೇಲಿ ದೊಡ್ಡ ಪಾತ್ರೆಗಳಿದ್ರೆ ಪಾತ್ರ ಇಲ್ಲೇ ಒಣಗಾ ಒಗಿಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಮತ್ತೆ ಬಟ್ಟೆ ಒಗೆದಿದ್ದನ್ನು ಒಣಗ ಹಾಕ್ಲಿಕ್ಕೆ ಮೇಲ್ಗಡೆ ಇಲ್ಲೇ ಸಹ ಆಪ್ಷನ್ ಇದೆ ಮತ್ತು ಇಲ್ಲಿ ನೀವು ನೋಡ್ಬೋದು ಇವಾಗ ನಮ್ಮ ಛಾಯಾಗ್ರಾಹಕರು ಅದನ್ನು ತೋರಿಸ್ತಾರೆ ಅಲ್ಲಿಂದ ಒಂದು ಎಂಟ್ರಿ ಡೋರ್ ಇದೆ ಇಲ್ಲಿ ಈ ಮನೆಯವರು ಸಹ ಕೆಲಸಕ್ಕೆ ಹೋಗಿದ್ದು ಬಾಗಿಲು ಹಾಕ್ಕೊಂಡು ಹೋಗಿ ಮನೆ ಪಾತ್ರೆನ ಇಲ್ಲೇ ಇಟ್ಟೋದಲ್ಲಿ ಮನೆ ಬಟ್ಟೆ ಪಾತ್ರೆ ಒಗಿಬೇಕು ಅಂದಲ್ಲಿ ಇಲ್ಲೇ ಒಕ್ಕೊಳಕ್ಕೆ ಅವಕಾಶ ಮಾಡಿದರೆ ಸೇಫ್ಟಿ ಗ್ರಿಲ್ಸ್ದೆ ಅಲ್ಲೂ ಸಹ ಒಂದು ಡೋರ್ನ ಕೊಟ್ಟಿದ್ದಾರೆ ಬನ್ನಿ ನೌ ಐ ವಿಲ್ ಎಂಟರ್ ಐ ಎಂಟ್ರಿಂಗ್ ಟು ದಿ ರೂಮ್ ನಂಬರ್ ಒನ್ ಇದು ಒಂದು ಬೆಡ್ರೂಮ್ ಮನೆ ಅಂತ ಹೇಳಿದೆ ಸೊ ಇದು ರೂಮ್ ನಂಬರ್ ಒನ್ನು ಬನ್ನಿ ನೋಡಿ ಈಸಿಲಿ ನೀವೊಂದು ಸ್ಮಾಲ್ ಸೈಜ್ ಕಾಟ್ ಹಾಕ್ಕೋಬಹುದು ಮತ್ತು ಎ ಸಿ ಪಾಯಿಂಟ್ ಕೊಟ್ಟಿದ್ದಾರೆ ಎಸಿಗೆ ಕಟ್ಟು ಕೊಟ್ಟಿದ್ದಾರೆ ಬೇಕಾಗಿಲ್ಲ ಇಲ್ಲಿ ಗೇಸಿ ಯಾಕೆ ಬೇಕಾಗಿಲ್ಲ ಅಂದರೆ ಇಲ್ಲಿಗೆ ಬಹಳಷ್ಟು ಸೂರ್ಯನ ಕಿರಣ ಡೈರೆಕ್ಟಾಗಿ ಹಿಟ್ ಆಗದೆ ಇರೋದ್ರಿಂದ ಇದ್ರ ಮೇಲ್ಗಡೆ ಮನೆ ಇದೆ ಅದ್ರ ಮೇಲ್ಗಡೆ ಒಂದು ಫ್ಲೋರ್ ಇದೆ ಅದರಿಂದ ಯಾವುದೇ ಥರ ಸೂರ್ಯ ಕಿರಣ ಡೈರೆಕ್ಟಾಗಿ ಹಿಟ್ಟಾಗಲ್ಲ ಬಟ್ ಅದರ ಗಾಳಿ ಮತ್ತು ಬೆಳಕು ನೋಡಿ ಸ್ನೇಹಿತರೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾವು ಯಾವುದೇ ತರಹ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡದೆ ಮಾಡಿರುವಂತಹ ವಿಡಿಯೋ ವಾಡ್ರಾಪ್ಗಳನ್ನ ನೋಡ್ಬೋದು ನೀವು ಸ್ಲೈಡಿಂಗ್ ವಾರ್ಡ್ರೋಪ್ ಇದೆ ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಬನ್ನಿ ಅದಾದ ನಂತಹ ಒಂದು ಕಾಮನ್ ವಾಶ್ರೂಮ್ ಸ್ನೇಹಿತರೆ ಕಾಮಗಾರಿ ಈಗ ಮುಗ್ದಿರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದರಿಂದ ಸ್ವಲ್ಪ ಕಾಮಗಾರಿ ಸಾಮಾನುಗಳನ್ನ ಈಗ ಪೇಂಟಿಂಗ್ ಸ್ಟೂಲ್ಗಳನ್ನೆಲ್ಲ ಇಲ್ಲೇ ಇಟ್ಟಿದರೆ ಸಿಂಗಲ್ ಪೀಸ್ ಕಮೋಡ್ ಅದನ್ನು ನಾವು ಒಂದು ಸ್ವಲ್ಪ ಗಮನಿಸ್ ನೋಡಬೇಕು ಒಂದು ಸಿಂಗಲ್ ಪೀಸ್ ಬ್ಯೂಟಿಫುಲ್ ಕಮೋಡ್ ಇದೆ ಸಿಂಕ್ ಇದೆ ಮಿಕ್ಸರ್ಗಳು ವಾಟರ್ ಮಿಕ್ಸರ್ಗಳನ್ನ ಕೊಟ್ಟಿದ್ದಾರೆ ಶವರ್ ಇದೆ ಮೇಲ್ಗಡೆ ಎಕ್ಸಾಸ್ಟ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ ವಾಟರ್ ಹೀಟ್ರಿಗೆ ಅವಕಾಶ ಕೊಟ್ಟರೆ ಮತ್ತು ಎಕ್ಸಾಸ್ಟ್ ಪಾಯಿಂಟ್ ಸಹ ಇದೆ ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್ಲಿರುವಂತಹ ಒನ್ ಬೆಡ್ರೂಮ್ ಮನೆ ಇದು ಸೊ ಎಲ್ಲೇ ಸಹ ನಾನು ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದೆ ಎಲ್ಲೂ ಈ ಮನೇನ ಮೆಟೀರಿಯಲ್ ವೈಸ್ ಅಂದರೆ ಯಾವುದೇ ತರಹ ಮೆಟೀರಿಯಲಲ್ಲಿ ಕಾಂಪ್ರಮೈಸ್ ಆಗದೆ ಮಾಡಿರುವಂತಹ ಕಟ್ಟಿರುವಂತಹ ಬ್ರ್ಯಾಂಡ್ಯೂ ಮನೆ ಇದು ವಿಜಯನಗರ ನಾಲ್ಕನೇ ಹಂತ ಎರಡನೇ ಘಟ್ಟದಲ್ಲಿ ನಾನು ನಿಂತಿದ್ದೀನಿ ನಾನಿವಾಗ ಫಸ್ಟ್ ಫ್ಲೋರ್ಗೆ ಹೋಗಿ ನಿಮಗೆ ನಾಲ್ಕು ಬೆಡ್ರೂಮ್ ಮನೆನ ಪರಿಚಯ ಮಾಡ್ತೀನಿ ಬನ್ನಿ ಮೈಸೂರು ವಿಜಯನಗರ ನಾಲ್ಕನೇ ಹಂತದಲ್ಲಿ ಎಲ್ಲಿದೆ ಎಷ್ಟು ದೂರ ಇದೆ ಮೈಸೂರು ಮಧ್ಯ ಭಾಗದಿಂದ ಈ ಏರಿಯಾದಲ್ಲಿ ಸ್ಕೂಲ್ ಇದೆಯಾ ಕಾಲೇಜ್ ಇದೆಯಾ ಮೆಡಿಕಲ್ ಶಾಪ್ಸ್ ಇದೆಯಾ ಡಾಕ್ಟರ್ ಕ್ಲಿನಿಕ್ ಇದೆಯಾ ಅಂತ ಕೇಳ್ತಾ ಇದ್ದವ್ರಿಗೆ ಸ್ವಾಮಿ ಹೌದು ಮೈಸೂರು ವಿಜಯನಗರ ನಾಲ್ಕನೇ ಅಂತ ಸರಿಸುಮಾರು ಹದಿಮೂರುವರೆ ಸಾವಿರ ನಿವೇಶನಗಳನ್ನು ಹೊಂದಿರುವಂತಹ ರೆಸಿಡೆನ್ಷಿಯಲ್ ಏರಿಯಾ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ ಒನ್ ಆಫ್ ದಿ ಕ್ಲೀನೆಸ್ಟ್ ರೆಸಿಡೆನ್ಷಿಯಲ್ ಏರಿಯಾಸ್ಗಳಿಗೆ ಹೆಗ್ಗಳಿಕೆ ಆಗಿರುವಂಥದ್ದು ವಿಜಯನಗರ ನಾಲ್ಕನೇ ಹಂತ ನಾನಿವಾಗ ಅಲ್ಲಿರುವಂತಹ ಫಸ್ಟ್ ಫ್ಲೋರಲ್ಲಿದ್ದೀನಿ ನೀವು ಈಸಿಲಿ ಇಲ್ಲಿ ಮನೆಯಲ್ಲಿ ಮುಂದೆ ಕೂತ್ಕೊಳ್ಳಿಕ್ಕೆ ಅಥವಾ ಶೂ ರ್ಯಾಕ್ನ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಇಟ್ಕೊಳ್ಳಿಕ್ಕೆ ಅದಕ್ಕೆ ಆದಂತಹ ಜಾಗ ಇದೆ ಬೇಡ ಅಂದಲ್ಲಿ ಆ ಕಡೆ ಯೂನಿಟ್ ನೋಡಿ ಇಲ್ಲಿ ನೀವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ಕೋಬೋದು ಅಂದರೆ ಕೂತ್ಕೊಳ್ಳಿಕ್ಕೆ ಮನೆಯ ಆಚೆಯಿಂದ ಬಂದು ಶೂಸ್ ತೆಗೆದು ಕೂತ್ಕೊಳ್ಳಿಕ್ಕೆ ಮಾಡ್ಕೋಬೋದು ಮತ್ತು ಇಲ್ಲಿ ಇಲ್ಲಿ ಸಹ ನೀವು ಶೂಸ್ ಸ್ಟೋರೇಜ್ ಸ್ಪೇಸ್ನ ಇಲ್ಲೂ ಸಹ ಇಟ್ಕೋಬೋದು ಅಲ್ಲೂ ಇಟ್ಕೋಬೋದು ಇಲ್ಲಿ ಇಲ್ಲೂ ಸಹ ಗ್ರೈಟ್ ಫ್ಲೋರಿಂಗ್ ಇದೆ ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ದು ಸ್ಟಡಿ ರೈಲಿಂಗ್ಗಳನ್ನ ಹಾಕಿದ್ದಾರೆ ಪ್ಲಸ್ ಈ ರೈಲಿಂಗ್ಗಳನ್ನ ಸಹ ತೋರಿಸ್ತಾರೆ ನೋಡಿ ದಿಸ್ ಇಸ್ ಆಲ್ಸೋ ಫ್ರಂಟ್ ರೈಲಿಂಗ್ದು ಯಾರೇ ಹತ್ಕೊಂಡು ಇಲ್ಲಿಗೆ ಬರದೇ ಇರಲಿ ಅಂತ ಒಂದು ಸೇಫ್ಟಿ ಮಾಡಿರೋದೆ ಇದು ಅಷ್ಟೇ ನೀವೇನು ನೋಡ್ತಾ ಇದ್ದೀರಾ ಟೈಲ್ಸ್ ಅಲ್ಲ ಸ್ನೇಹಿತರೆ ದಿಸ್ ಇಸ್ ದಿ ಗ್ರನೈಟ್ ಎರಡು ಪೀಸ್ ಗ್ರನೈಟ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ ಮನೆಯ ಹೆಬ್ಬಾಗಿಲ್ಲ ಸೈಜ್ ಬರೋದೊಂದು ನೋಡಬೇಕು ನೀವು ನೋಡಿ ಈ ಸೈಜ್ ನೋಡ್ತಾ ಇದ್ದೀರಾ ಮೇನ್ ಡೋರ್ ಸೈಜು ಇಲ್ಲೂ ಅಷ್ಟೇ ಯುರೋಪದು ಒಂದು ಎರಡು ಮೂರು ಒಂದು ಎರಡು ಮೂರು ಆರು ಲೀವರ್ ಲಾಕ್ ಇದೆ ಇದ್ರದ್ದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಇದರ ಡಿಸೈನು ಪ್ಲಸ್ ಇದ್ರದ್ದು ವೆಂಟಿಲೇಟರ್ ಇದ್ರ ಪಕ್ಕದಲ್ಲೇ ಇರುವಂತಹ ವೆಂಟಿಲೇಟರ್ ಕೊಟ್ಟಿದ್ದಾರೆ ಇದರದು ಸೈಜ್ ಆಫ್ ದಿ ಹೆಬ್ಬಾಗ್ಲು ಇದು ಫಸ್ಟ್ ಆ್ಯಂಡ್ ದಿ ಬೆಸ್ಟ್ ಕ್ವಾಲಿಟಿ ಟೀ ಕುಡ್ ಹಾಕಿ ಮಾಡಿರುವಂತಹದ್ದು ಬನ್ನಿ ಐ ಓ ದಿ ಫಸ್ಟ್ ಫ್ಲೋರ್ ಇರುವಂತಹ ನಾನು ನಾಲ್ಕು ಬೆಡ್ ರೂಮ್ ಮನೆ ಒಳಗೆ ಸ್ನೇಹಿತರೆ ಎಂಟು ಸೀಟ್ರ್ ಹತ್ತು ಸೀಟ್ರ್ ನೀವು ಸೋಫಾ ಹಾಕೋತೀರಾ ಮಧ್ಯದಲ್ಲಿ ಟೀ ಪಾಯ್ ಇಡ್ತೀರಾ ಮೇಲ್ಗಡೆ ನೋಡಿ ಎಂತ ಬ್ಯೂಟಿಫುಲ್ ಆಗಿರುವಂಥ ಸರ್ಕಲ್ ಶೇಪಲ್ಲಿರುವಂತಹ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು ಲೈಟಿಂಗ್ ಹಾಕ್ತಾ ಇದಾರೆ ಫಾಲ್ ಸೀಲಿಂಗ್ ನೋಡ್ಬೋದು ಎಲ್ ಇ ಡಿ ಲೈಟ್ ನೋಡ್ಬೋದು ಡೌನ್ ಲೈಟ್ಗಳಿದೆ ಲೈಟ್ಗಳಿದೆ ಸ್ಪಾಟ್ ಲೈಟ್ಗಳಾಗಿದ್ದಾರೆ ಸಿ ಸಿ ವಿ ಕ್ಯಾಮರಾ ಡಿ ಟಿ ಎಚ್ ಈಗಾಗಲೇ ಆಪ್ಷನ್ ಮಾಡಿದರೆ ಫುಲ್ ಸೈಜ್ ಒಂದು ಗೋಡೆ ಸರಿಸುಮಾರು ಹದಿನೈದರಿಂದ ಹದಿನಾರು ಅಡಿ ಸಿಕ್ಸ್ಟೀನ್ ಫೀಟ್ ಇರುವಂತಹ ಫುಲ್ ಸೈಜ್ ಟಿವಿ ಕ್ಯಾಬಿನೆಟ್ ಇದೆ ಸ್ಟೋರೇಜ್ ಇದು ಕ್ಲೋಸ್ಡ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಒಂದು ಕಡೆ ಓಪನ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಕೆಳಗೆ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಕಾರ್ವಿಂಗ್ಸ್ ಗಣಪತಿ ಕಾರ್ವಿಂಗ್ ಇರುವಂತಹ ವಾಸ್ತು ಅನುಗುಣವಾಗಿ ಮಾಡಿರುವಂತಹ ವಾಸ್ತುವನ್ನು ಕರೆಕ್ಟಾಗಿ ಪರಿಪಾಲನೆಯನ್ನು ಮಾಡಿ ಮಾಡಿರುವಂತಹ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹ್ಞೂ ಟೀಕಲ್ ಮಾಡಿರುವಂಥದ್ದು ಭಕ್ತಿಪೂರ್ವವಾಗಿ ನೀವು ಒಳಗೆ ಕೂತು ನಿಮ್ಮ ಗುರು ಹಿರಿಯರನ್ನ ಪೂಜೆ ಮಾಡಲಿಕ್ಕೆ ಇಬ್ಬರು ಒಳಗೆ ಕೂತು ಪೂಜೆ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಅದರದ್ದು ನಾನು ನಿಮಗೆ ಡೋರ್ ತೋರಿಸ್ತೀನಿ ಕ್ಲೋಸಿಂಗ್ ಡೋರು ನೋಡಿ ಈಗ ಫುಲ್ ಸೈಜ್ ಡೋರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಗ್ಲಾಸು ಕಾರ್ವಿಂಗ್ಸು ಅದ್ರ ಮಧ್ಯಲ್ಲಿರುವಂತಹ ಮೇಲ್ಗಡೆ ಇರುವಂತಹ ಗಣಪತಿ ಕಾರ್ವಿಂಗು ಮೇಲ್ಗಡೆ ಸ್ಟೆಪ್ಸ್ ತರ ಮಾಡಿದ್ದಾರೆ ತಾರಸಿಗೆ ಟಚ್ ಆಗದೇ ಇರೋ ಥರ ಮಾಡಿದ್ದಾರೆ ಆ ಕಡೆ ಈ ಕಡೆ ಬಳ್ಳಿ ಹೂವಿನ ಬಳ್ಳಿ ತರ ಆಕಾರದಲ್ಲಿರುವಂಥದ್ದು ಒಂದು ಕಾರ್ವಿಂಗ್ಗಳನ್ನ ಮಾಡಿದ್ದಾರೆ ಹಿಂಬ ಒಳಗೆ ಲೈಟ್ಗಳು ಕೊಟ್ಟಿದ್ದಾರೆ ಸ್ಟ್ರಿಪ್ ಲೈಟ್ ಕೊಟ್ಟಿದ್ದಾರೆ ಮತ್ತೆ ಇನ್ನೂ ಏನಾರ ನಿಮಗೆ ಬೇಕು ಅಂತಂದ್ರೆ ಫೋಟೋ ಇಟ್ಕೊಂಡು ಫೋಟೋ ಒಳಗೆ ಲೈಟ್ ಬೇಕು ಅಂದ್ರೆ ಅಲ್ಲಿ ಗಮನಿಸಿ ತೋರಿಸ್ತಾರೆ ಆ ಲೈಟ್ ಸಹ ಕೊಟ್ಟಿದ್ದಾರೆ ಇದನ್ನೇ ನಾನು ಹೇಳೋದು ವರ್ಕ್ ಮೆನ್ಶಿಪ್ ಆ್ಯಂಡ್ ಥಿಂಕಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಬಹಳಷ್ಟು ಸರಿ ನಾವು ಮನೆ ಕಟ್ಬೇಕಾದ್ರೆ ಅನ್ಕೋತೀವಿ ನಾವು ಈ ಥರ ಮಾಡಬೇಕಿತ್ತು ಆ ಥರ ಮಾಡಬೇಕಿತ್ತು ಅಂತ ಬಟ್ ಆದರೆ ಆನ್ ಗ್ರೌಂಡಲ್ಲಿ ಅಂದರೆ ಮನೆ ಕಟ್ಟಲಿಕ್ಕೆ ನಾವು ಶುರು ಮಾಡಿದಾಗ ಬಹಳಷ್ಟು ವಿಷಯಗಳನ್ನ ಮರೆತು ಮನೆ ಕಟ್ಟಿರ್ತೀವಿ ನಾ ಈ ವಿಡಿಯೋನ ನೋಡ್ತಾ ಇದ್ದರು ನೀವು ಮನೆ ಕಟ್ಕೋಬೇಕು ಅಂತ ಇರೋರಿಗೂ ಸಹ ದಿಸ್ ಈಸ್ ಒನ್ ಆಫ್ ದಿ ಐಡಿಯಲ್ ಎಕ್ಸಾಂಪಲ್ ಅಂತಲೇ ಹೇಳಬೇಕು ಬನ್ನಿ ಇದು ಯು ಕ್ಯಾನ್ ಕಾಲ್ ದಿಸ್ ಆ್ಯಸ್ ಎ ಡೈನಿಂಗ್ ಏರಿಯಾ ಇದು ಡೈನಿಂಗ್ ಏರಿಯಾ ನೀವು ಬೇಕಾದ್ರೆ ಸಪ್ರೇಷನ್ ಮಾಡ್ಕೋಬೋದು ಇಲ್ಲಾಂದ್ರೆ ಹಾಗೆ ಇಲ್ಲಿ ಡೈನಿಂಗ್ ಏರಿಯಾನ ಇಟ್ಕೋಬೋದು ಸೊ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ ನನ್ನ ಹಾಲ್ ಹಾಲ ಎಂಟ್ರಾದೆ ಒಂದು ಭಾಗದಲ್ಲಿ ಪೂಜಾ ರೂಮ್ ಇದೆ ಒಂದು ಕಡೆ ಹಾಲ್ ಇದೆ ಡೈನಿಂಗ್ ಏರಿಯಾ ಇದು ಡೈನಿಂಗ್ ಏರಿಯಾ ಡ ಆಪೋಸಿಟಲ್ಲೇ ಇರುವಂಥದ್ದು ಕಿಚನ್ ಏರಿಯಾ ಸೊ ನೀವು ರೆಫ್ರಿಜರೇಟರ್ನ ಒಂದು ಎರಡು ಮೂರು ಎರಡು ಮೂರು ಜಾಗ ಕೊಟ್ಟಿದ್ದಾರೆ ರೆಫ್ರಿಜರೇಟರ್ ನಾನು ತೋರಿಸ್ತೀನಿ ಇನ್ನೂ ಸಹ ನಿಮ್ಮ ರೆಫ್ರಿಜರೇಟ್ ಇಟ್ ಕಿಚನ್ ಯೂನಿಟ್ ಇದೆ ಸಿಂಕ್ ಕೊಟ್ಟಿದ್ದಾರೆ ವೆಂಟಿಲೇಟ್ರ್ ಕಿಟಕಿ ಇದೆ ಮೇಲ್ಗಡೆ ಎಲ್ ಶೇಪಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ ಗ್ಯಾಸು ಮೇಲೆ ತರುವ ಅವಶ್ಯಕತೆಯೇ ಇಲ್ಲ ಗ್ರೌಂಡ್ ಫ್ಲೋರಲ್ಲೇ ನಾನು ಈಗಾಗಲೇ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಒಂದು ಇದನ್ನು ತೋರಿಸಿದ್ದೀನಿ ಯಾವ ಥರ ಇದೆ ಅಂತ ಗ್ಯಾಸ್ಗೆ ಸ್ಟೋರೇಜ್ ಪಾಯಿಂಟು ಇಲ್ಲ ಸರ್ ಗ್ಯಾಸ್ ತರ್ಕೊಂಬಂದು ಇಲ್ಲೇ ಇಟ್ಕೋಬೋದು ಚಿಮ್ನಿ ಹಾಕಲಿಕ್ಕೆ ಔಟ್ಲೆಟ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ ಬನ್ನಿ ಯುಟಿಲಿಟಿ ಸ್ಪೇಸ್ ನೀವು ನೋಡ್ಬೋದು ಇಲ್ಲಿ ವಾಷಿಂಗ್ ಏರಿಯಾ ಇಸ್ ವಾಷಿಂಗ್ ಏರಿಯಾ ಇಲ್ಲಿ ಸಿಂಕ್ ಇದೆ ಇಲ್ಲಿ ನಿಮ್ಮ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಪಾಯಿಂಟ್ ಇದೆ ಇನ್ಲೈಟ್ ಅಂಡ್ ಔಟ್ಲೈಟ್ ಪಾಯಿಂಟ್ ನೀರುಗಳು ಕೊಟ್ಟಿದ್ದಾರೆ ಸೇಫ್ಟಿ ಗ್ರಿಲ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ ಒನ್ ಅಂದರೆ ನಾನಿವಾಗ ಫಸ್ಟ್ ಫ್ಲೋರಲ್ಲಿದ್ದೀನಿ ನಾನು ರೂಮ್ ನಂಬರ್ ಒನ್ ಒಳಗೆ ಹೋಗ್ತಾ ಇದ್ದೀನಿ ಬನಿಸ್ತಿದ್ರೆ ದಿಸ್ ಇಸ್ ರೂಮ್ ನಂಬರ್ ಒನ್ ಒಂದೇ ರೂಮು ಓಕೆ ನೀವು ನೋಡಬಹುದು ಈಸಿಲಿ ಇಲ್ಲಿ ನೀವು ಒಂದು ಮಾಸ್ಟರ್ ಕಿಂಗ್ ಸೈಜ್ ಬೆಡ್ನ ಹಾಕ್ಕೋಬಹುದು ಸ್ಲೈಡಿಂಗ್ ವಾಡ್ರೋಪ್ ಮಾಡಿದ್ದಾರೆ ಪಕ್ಕದಲ್ಲೇ ವಾಡ್ರೋಪ್ ಪಕ್ಕದಲ್ಲೇ ಎರಡು ಅಂದರೆ ಐ ಕಾಲ್ ದಿಸ್ ಟೆಕ್ನಿಕಲಿ ಟೂ ಲೇಯರ್ಸ್ ಎರಡು ಲೇಯರ್ ಅಂಥದ್ದು ಲೇಯರ್ ನಂಬರ್ ಒನ್ ಫಸ್ಟ್ ಇದೆ ಡೋರು ಅಂದರೆ ವಿತ್ ದಿ ಐರನ್ ರಾಡ್ಸ್ ಇದೆ ಅದಾದ ನಂತರ ಮುಂಭಾಗದಲ್ಲಿ ಅದು ಬೇಡ ಐರನ್ ರಾಡ್ಸ್ ಬೇಡ ಅಂದಲ್ಲಿ ಬರೀ ಇದನ್ನು ಮಾತ್ರ ನೀವು ಯೂಸ್ ಮಾಡ್ಕೊಬೋದು ಗ್ಲಾಸ್ ವಿತ್ ಟೀಕ್ ಡೋರ್ ಓಪನ್ ಮಾಡೋದಲ್ಲಿ ಎರಡು ನಿಮಗೆ ಸೆಕ್ಯೂರಿಟಿ ಇದೆ ಮುಂಭಾಗದಲ್ಲಿರುವಂತಹ ನಿವೇಶನಗಳು ನೋಡೋದು ಫಾರ್ಟಿ ಸಿಕ್ಸ್ಟಿ ನಿವೇಶಗಳು ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ ಎಸ್ ಎಸ್ ರೇಲಿಂಗ್ಸ್ ಹಾಕಿದರೆ ಗ್ಲಾಸ್ ಇದೆ ಟೆಂಪರ್ಡ್ ಗ್ಲಾಸ್ ಇದೆ ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ಬೋದು ಪ್ಲಸ್ ಎ ಸಿಗೆ ಗೆ ಈಗಾಗಲೇ ಪಾಯಿಂಟ್ ಕೊಟ್ಟಿದ್ದಾರೆ ಎರಡು ಕಿಟಕಿಗಳನ್ನು ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ ಈ ಡೋರು ಸಹ ಅಷ್ಟೇ ಫಸ್ಟ್ ಕ್ವಾಲಿಟಿ ಟೀಕ್ ಡೋರ್ ಇದೆ ಡೈನಿಂಗ್ ಏರಿಯಾ ಇಲ್ಲೇ ಇರೋದರಿಂದ ಕಿಚನ್ ಪಕ್ಕದಲ್ಲೇ ಡೈನಿಂಗ್ ಏರಿಯಾದ ಅದ್ರ ಪಕ್ಕದಲ್ಲಿರುವಂತಹ ವಾ ಹ್ಯಾಂಡ್ ವಾಶು ಅದ್ರ ಪಕ್ಕದಲ್ಲೇ ಇರುವಂತಹ ಕಾಮನ್ ವಾಶ್ರೂಮ್ ಕಾಮನ್ ಬಾತ್ರೂಮ್ ಇದು ಬಹಳ ದೊಡ್ಡದಾಗಿರುವಂಥ ಸಿಂಗಲ್ ಪೀಸ್ ಕಮೋಡ್ ಇದೆ ಅದ್ರ ಪಕ್ಕದಲ್ಲೇ ಶವರ್ ಇದೆ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ದಿ ಟೆರೆಸ್ ತನಕನೂ ಬಿಟ್ರಿಫೈಡ್ ಟೈಲ್ಸ್ನ ತಗೊಂಡು ಹೋಗಿದ್ದಾರೆ ಪ್ಯಾಚ್ ಮಾಡಿದ್ದಾರೆ ಪ್ಲಸ್ ಸಿಂಕ್ ಇದೆ ಒಂದು ಭಾಗದಲ್ಲಿ ಇದೂ ಸಹ ಅಷ್ಟೇ ದಿಸ್ ಇಸ್ ಎ ಟೀಕ್ ಡೋರ್ ಬನ್ನಿ ಈಗ ನಾವು ನಿಮಗೆ ಗ್ರೌಂಡ್ ಫ್ಲೋರ್ ಇರುವಂತಹ ಒಂದು ಬೆಡ್ರೂಮ್ ಮನೆ ತೋರಿಸ್ದೆ ಫಸ್ಟ್ ಫ್ಲೋರಲ್ಲಿದ್ದೀನಿ ಇಲ್ಲೊಂದು ರೂಮ್ ನೋಡಿದ್ರಿ ಅದಕ್ಕಾಗಿರುವಂತಹ ಬಾತ್ರೂಮ್ ನೋಡಿದ್ರಿ ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ಪಕ್ಕದಲ್ಲಿರುವಂತಹ ಹ್ಯಾಂಡ್ ವಾಶ್ ನೋಡಿದ್ರಿ ಬ್ಯೂಟಿಫುಲ್ ಪೂಜಾ ರೂಮು ಪೂಜಾ ರೂಮ್ ಮುಂದೆ ಇರುವಂತಹ ಅಂದರೆ ದಿಸ್ ಇಸ್ ಇದೊಂದು ಹೇಳೋದು ಮರುತ್ ಬಿಟ್ಟಿದೆ ವೆಸ್ಟ್ ಫೇಸಿಂಗ್ ಸೈಟ್ ಇದು ಈಸ್ಟ್ ಫೇಸಿಂಗ್ ಪೂಜಾ ರೂಮ್ ಇರುವಂಥದ್ದು ಅದನ್ನು ಹೇಳೋದು ಮರುತ್ ಬಿಟ್ಟಿದೆ ಗಮನ ಗಮನಿಸ್ಬೇಕಿಲ್ಲಿ ಅದರ ಮುಂಭಾಗದಲ್ಲಿರುವಂಥ ಹಾಲು ಟಿ ವಿ ಕ್ಯಾಬಿನೆಟು ಕಿಚನ್ ಏರಿಯಾ ಡೈ ಕಿಚನ್ ಏರಿಯಾ ಡೈನಿಂಗ್ ಏರಿಯಾ ಕಿಚನ್ ಪಕ್ಕದಲ್ಲೇ ಇರುವಂತಹ ಯೂಟಿಲಿಟಿ ಸ್ಪೇಸು ದಿಸ್ ಇಸ್ ದಿ ಯು ಪಿ ಎಸ್ ಪಾಯಿಂಟ್ ಆಫ್ ದಿ ಸ್ಟೋರೇಜ್ ಏರಿಯಾ ನಿಮ್ಮ ರೆಫ್ರಿಜಿರೇಟರ್ನ ಎಲ್ಲಿ ಇಟ್ಕೋಬೇಕು ಆಗಲೇ ಕೇಳಿದಾಗ ಅಲ್ಲಿ ಜಾಗ ಸಾಲವನ್ನು ಖಂಡಿತವಾಗ್ಲೂ ಇಲ್ಲಿ ಇಟ್ಕೋಬೋದು ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಅಕಾಮಡೇಟ್ ಮಾಡ್ಕೋಬೋದು ಪ್ಲ್ಯಾನಿಂಗ್ ವೈಸ್ ಎಕ್ಸಿಕ್ಯೂಷನ್ ವೈಸ್ ಬಹಳ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ದು ರೈಲಿಂಗ್ಸ್ ಇದೆ ನೋಡ್ಬೋದು ನೀವು ಬಹಳ ಸ್ಟರ್ಡಿಯಾಗಿರುವಂತಹ ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ಗಳನ್ನ ಹಾಕಿದ್ದಾರೆ ಸ್ಕಿಡ್ ಗ್ರನೈಟ್ ಇಲ್ಲಿಗೆ ಇದೆಲ್ಲ ಲಪೋತ್ರ ಆ್ಯಂಟಿಸಕಿಡ್ ಗ್ರನೈಟ್ಗಳನ್ನ ಹಾಕಿದ್ದಾರೆ ಸೊ ಐ ಹ್ಯಾವ್ ಕಮ್ ಟು ದಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆಫ್ ದ ಪ್ರಾಪರ್ಟಿ ಗ್ರೌಂಡ್ ಫ್ಲೋರ್ಲಿ ಒಂದು ಬೆಡ್ರೂಮ್ ಮನೆ ನೋಡಿದ್ರಿ ಫಸ್ಟ್ ಫ್ಲೋರ್ಲಿ ಒಂದು ಬೆಡ್ರೂಮು ಹಾಲು ಕಿಚನು ಡೈನಿಂಗ್ ಏರಿಯಾ ನೋಡಿದ್ರಿ ಇನ್ನೊಂದು ಹಾಲ್ ಹಾಲ್ ನಂಬರ್ ಆರ್ ದಿ ಲಿವಿಂಗ್ ಏರಿಯಾ ನಂಬರ್ ಟು ಟಿ ವಿ ಕ್ಯಾಬಿನೆಟ್ ನೋಡ್ತಾ ಇದ್ದಾರೆ ಸ್ನೇಹಿತರೆ ಭಾಳ ವಿಶಾಲವಾಗಿದೆ ಇಲ್ಲೂ ಲೈಟಿಂಗ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ ಮೂರರಿಂದ ನಾಲ್ಕು ಈಸಿಲಿ ಸೋಫಾನ ಹಾಕೋಬಹುದು ಪಕ್ಕದಲ್ಲೇ ಬಾಲ್ಕನಿ ಏರಿಯಾ ಭಾಳ ವಿಶಾಲವಾಗಿರುವಂಥದ್ದು ಜೋಕಾಲಿ ಹಾಕ್ಕೊಳ್ಳಿಕ್ಕೆ ಅವಕಾಶ ಮಾಡಿದ್ದಾರೆ ನೀವು ನೋಡ್ಬೋದು ಮುಂಭಾಗದಲ್ಲಿರುವಂತಹ ಬಾಲ್ಕನಿ ಏರಿಯಾ ಮುಂಬ ಮುಂದೆ ಇರುವಂಥದ್ದೆಲ್ಲವು ನಲವತ್ತು ಅರವತ್ತು ಬೈ ನಲವತ್ತು ಫಾರ್ಟಿ ಸಿಕ್ಸ್ಟಿ ನಿವೇಶನಗಳು ಪಾರ್ಕ್ ಇದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅವ್ರದ್ದು ಕಟ್ಟಿರುವಂತಹ ಓವರ್ ಹೆಡ್ ಟ್ಯಾಂಕ್ ಇದೆ ಸೊ ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ ಇಲ್ಲಿ ಬಾಲ್ಕನಿ ಏರಿಯಾ ಪಕ್ಕದಲ್ಲೇ ಓಕೆ ಒಂದು ಎರಡು ಮೂರು ರೂಮ್ಗಳನ್ನ ತೋರಿಸ್ತೀನಿ ಕೆಳಗೆ ಒಂದು ರೂಮ್ ತೋರಿಸ್ದೆ ಬನ್ನಿ ಇಲ್ಲಿ ನಿಮಗೆ ರೂಮ್ ನಂಬರ್ ಇದು ಈ ಮನೆಯ ರೂಮ್ ನಂಬರ್ ಟು ಎರಡನೇ ರೂಮು ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡಿದ್ರಿ ನೋಡಿ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರಾಪ್ ಇದೆ ಈಸಿಲಿ ಒಂದು ಮಿಡ್ ಸೈಜ್ ಬೆಡ್ನ ಇಲ್ಲಿ ಹಾಕೋಬಹುದು ತೊಂದರೆ ಇಲ್ಲ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಈಗಾಗಲೇ ಆಗಿದೆ ಬನ್ನಿ ನಾನು ಇವಾಗ ರೂಮ್ ನಂಬರ್ ತ್ರೀ ಇದು ನಾನು ತೋರಿಸ್ತಾ ಇರುವಂಥದ್ದು ರೂಮ್ ನಂಬರ್ ತ್ರೀ ಮೂರನೇ ರೂಮ್ ಇದು ಇಲ್ಲೂ ಅಷ್ಟೇ ಈ ರೂಮಲ್ಲಿ ನೋಡಿ ಸ್ಪೆಷಾಲಿಟಿ ಏನು ಅಂತಂದರೆ ಪ್ಲ್ಯಾನಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ನೋಡಿ ಇಲ್ಲಿ ಒಂದು ಸ್ಮಾಲ್ ಕಿಂಗ್ ಸೈಜ್ ಬೆಡ್ ಹಾಕ್ಕೊಳ್ಳಿ ಟಿ ವಿ ಯೂನಿಟ್ ಇದೆ ಟಿ ವಿ ಯೂನಿಟ್ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬಾಲ್ಕನಿ ಏರಿಯಾ ವೆಂಟಿಲೇಷನ್ಗೆ ಇದು ಎನಿ ಟೈಮ್ ಓಪನ್ ಇಟ್ಟಿರ್ಬೋದು ಸ್ನೇಹಿತರೆ ನೀವು ಯಾಕೆಂದರೆ ಇದಕ್ಕೆ ಸೇಫ್ಟಿ ಇರೋದರಿಂದ ಈ ಬಾಗಿಲನ್ನ ನೀವು ಎನಿ ಟೈಮ್ ಓಪನ್ ಇಟ್ಕೊಂಡಿರೋದು ಗಾಳಿ ಮತ್ತು ಬೆಳಕು ಎರಡು ಬಹಳ ಚೆನ್ನಾಗಿರುತ್ತೆ ಎಲ್ ಶೇಪಲ್ಲಿ ನೋಡಿ ಎಲ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಜಾಗನ ಯೂಟಿಲೈಸ್ ಮಾಡಿದ್ದಾರೆ ಅಂತಂದರೆ ಎಲ್ಲೂ ಸಹ ಜಾಗ ವೇಸ್ಟ್ ಮಾಡಿಲ್ಲ ಇಟ್ ಕೆನ್ ಆ್ಯಕ್ಟ್ ಆಸ್ ಅ ಸ್ಮಾಲ್ ವಾಕಿನ್ ವಾಟ್ರಾಪ್ ಆಲ್ಸ್ ಆಫ್ ಬನ್ನಿ ಇಲ್ಲಿ ನಾನು ಐ ವಿಲ್ ಶೋ ಯು ದಿ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಓಕೆ ನಾನು ಇವಾಗ ತೋರಿಸ್ತಾ ಇರುವಂತದ್ದು ಫಸ್ಟ್ ಸೆಕೆಂಡ್ ಫ್ಲೋರ್ ಇದೀನಿ ಬಾತ್ರೂಮ್ ಒಳಗೆ ನಿಂತಿದ್ದೀನಿ ಟಾರ್ಸಿ ಅಂದರೆ ತುದಿ ರೂಫ್ ಲೆವೆಲ್ ತನಕನು ಟೈಲ್ಸ್ಗಳನ್ನ ಹಾಕಿದ್ದಾರೆ ಸಿಂಗಲ್ ಪೀಸ್ ಏನು ಸಿಂಗಲ್ ಪೀಸ್ ಅಂದರೆ ಆಚೆ ಎರಡು ಪೀಸ್ಲೆ ಸಿಂಗಲ್ ಪೀಸ್ ಕಮೋಡ್ ಇದೆ ಕನ್ಸೀಲ್ಡ್ ಟ್ಯಾಂಕ್ ಇದೆ ಜಾಗ್ ಬರ್ದು ಬಾತ್ರೂಮ್ ಫಿಟ್ಟಿಂಗ್ಸ್ಗಳನ್ನ ಹಾಕಿದರೆ ಸಿಂಕ್ ಇದೆ ಓಕೆ ಸ್ಟೋರೇಜ್ ಸ್ಪೇಸ್ ನೋಡ್ಬೋದು ಇಲ್ಲಿ ಸ್ಟೋರೇಜ್ ಸ್ಪೇಸ್ ಹಾಕಿ ಕೊಟ್ಟಿದ್ದಾರೆ ವೆಂಟಿಲೇಟರ್ ಇದೆ ಬೇಡ ಅಂದಲ್ಲಿ ಇದು ಎಕ್ಸಾಸ್ಟ್ ಆಪ್ಷನ್ ಸಹ ಮಾಡಿರುವಂಥದ್ದು ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಒಂದು ವಿಶೇಷತೆ ಇಲ್ಲಿ ಒಂದು ನಾನು ತೋರಿಸ್ತೀನಿ ಅದನ್ನು ಓಕೆ ಇಲ್ಲಿ ಏನಂದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಈ ಏನು ನಾನು ಇದನ್ನು ಕ್ಲೋಸ್ ಮಾಡಿದ ತಕ್ಷಣ ಕಾಣಿಸಲ್ಲ ನಿಮಗೆ ಇದನ್ನು ಆ ಥರ ಮಾಡಿದ್ದಾರೆ ಸೊ ಇದರ ಹಿಂಭಾಗದಲ್ಲಿ ನೀವು ಗಮನಿಸ್ ನೋಡ್ಬೋದು ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ ಅಕಸ್ಮಾತ್ ಅಲ್ಲಿ ಇಂಡಿಯನ್ ಸ್ಟೈಲ್ ಕಮೋಡ್ ಬೇಕು ಅಂದವ್ರಿಗೆ ಇಲ್ಲಿ ಇಂಡಿಯನ್ ಸ್ಟೈಲ್ ಇದೆ ದಿಸ್ ಈಸ್ ದಿ ರೂಮ್ ನಂಬರ್ ಫೋರ್ ನಾಲ್ಕನೇ ರೂಮಲ್ಲಿ ನಾನು ಇದ್ದೀನಿ ಸೊ ನೋಡಿ ಟೋಟಲ್ ಐದು ಬೆಡ್ರೂಮ್ ಮನೆಯಿಂದೆ ಗ್ರೌಂಡ್ ಫ್ಲೋರಲ್ಲಿ ಒಂದಾಯಿತು ಫಸ್ಟ್ ಗ್ರೌಂಡ್ ಫ್ಲೋರ್ ಒಂದಾಯಿತು ಫಸ್ಟ್ ಫ್ಲೋರ್ ಒಂದಾಯಿತು ಇದು ಮೂರನೇ ರೂಮ್ ಇದು ನೋಡಿ ಇಲ್ಲೂ ಸಹ ಅಷ್ಟೇ ನೀವು ಈಸಿಲಿ ಒಂದು ಮಾಸ್ಟರ್ ಸೈಜ್ ಕಿಂಗ್ ಬೆಡ್ ಹಾಕೊಬೋದು ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ ಒಂದು ಸ್ಮಾಲ್ ಸ್ಟಡಿ ಯೂನಿಟ್ ವಿಚ್ ಕ್ಯಾನ್ ಬಿ ಫೋಲ್ಡೆಡ್ ಆಲ್ಸೋ ಟಿ ವಿ ಯೂನಿಟ್ ಇದೆ ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲೂ ಸಹ ಅಷ್ಟೇ ಲೈಟಿಂಗ್ಗಳನ್ನ ಕೊಟ್ಟಿದರೆ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಓಪನ್ ಸ್ಟೋರೇಜ್ ಸ್ಪೇಸ್ಗಳು ಇಲ್ಲಿ ಒಂದು ವಾಶ್ರೂಮ್ ಇದಕ್ಕೆ ಆದಂತಹ ಅಟ್ಯಾಚ್ ವಾಶ್ರೂಮ್ ಇದೆ ಆ ರೂಮ್ಗಳಲ್ಲಿ ಹೇಗೆ ನಾನು ಕನ್ಸೀಲ್ಡ್ ಟ್ಯಾಂಕ್ ಇದೆ ಅಂದರೆ ಇಲ್ಲೋ ಕನ್ಸೀಲ್ಡ್ ಟ್ಯಾಂಕ್ ಇದೆ ಬಾಲ್ಕನಿ ಇದೆ ನೋಡಿ ಬಾಲ್ಕನಿ ದ ಫ್ರಂಟ್ ವ್ಯೂ ಆಫ್ ದ ಪ್ರಾಪರ್ಟಿ ದಿಸ್ ಕಂಪ್ಲೀಟ್ಸ್ ದಿ ಟೂರ್ ಆಫ್ ದಿಸ್ ಹೌಸ್ ನಾನಿರೋದು ಮೈಸೂರು ವಿಜಯನಗರ ನಾಲ್ಕನೇ ಹಂತ ಎರಡನೇ ಘಟ್ಟದಲ್ಲಿ ನಾನು ನಿಂತಿದ್ದೀನಿ ಆ ಥರ್ಟಿ ಫಾರ್ಟಿ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿಸುಮಾರು ಮೂವತ್ತೆಂಟು ಚದರ ಕೆಂಪಿಟ್ಟಿಗೆ ಹತ್ತು ಪಿಲ್ಲರ್ಗಳು ನಾಲ್ಕು ಬೆಡ್ರೂಮು ಒಂದು ಗ್ರೌಂಡ್ ಫ್ಲೋರ್ಲಿ ಇಂಡಿಪೆಂಡೆಂಟ್ ಮನೆ ಎರಡು ದೊಡ್ಡ ಕಾರ್ ಪಾರ್ಕಿಂಗ್ ಇರುವಂತಹ ಸುಸಜ್ಜಿತವಾಗಿರುವಂತಹ ಮನೆ ನಾನು ಈ ಮನೇನ ವಿಡಿಯೋ ಮಾಡಬೇಕಾದ್ರೆ ಮೂರು ನಾಲ್ಕು ವಿಚಾರಗಳನ್ನ ಗಮನಿಸ್ದೆ ಸ್ನೇಹಿತರೆ ಒಂದು ಏನಾದರೂ ಕೆಲಸ ಪೆಂಡಿಂಗ್ ಇದೆಯಾ ಅಂತ ಖಂಡಿತವಾಗ್ಲೂ ನನ್ನ ನೋಟದ ಪ್ರಕಾರ ಯಾವುದೇ ಥರ ಕೆಲಸಗಳು ಪೆಂಡಿಂಗ್ ಇಲ್ಲ ಇನ್ನೊಂದು ಸ್ಪೇಸ್ ಯುಟಿಲೈಸೇಷನ್ ಮಾಡಿದಾರ ಖಂಡಿತವಾಗ್ಲೂ ಬಹಳ ಚೆನ್ನಾಗಿ ಈ ಸ್ಪೇಸ್ನ ಯೂಟಿಲೈಸ್ ಮಾಡಿದ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದು ಎಲ್ಲೂ ಜಾಗ ವೇಸ್ಟ್ ಮಾಡಿದಂತೆ ನಾಲ್ಕು ಬೆಡ್ರೂಮ್ಗಳು ವಾರ್ಡ್ರೋಬ್ ಬೇಕು ನಾಲ್ಕಕ್ಕೂ ಅಟ್ಯಾಚ್ ಬಾತ್ರೂಮ್ ಬೇಕು ಆದಷ್ಟರಲ್ಲಿ ಮೂರಲ್ಲಿ ಮಾಡಿದ್ದಾರೆ ಒಂದು ಕಾಮನ್ ಸಹ ಕೊಟ್ಟಿದ್ದಾರೆ ಟಿ ವಿ ಯೂನಿಟ್ಗಳು ಕೊಟ್ಟಿದ್ದಾರೆ ಎರಡು ಮೂರು ಹಾಲ್ ಥರ ಮಾಡಿದ್ದಾರೆ ಸಿಟೌಟ್ ಸ್ಪೇಸ್ ಕೊಟ್ಟಿದ್ದಾರೆ ಬಾಲ್ಕನಿ ಎಲ್ಲ ರೂಮ್ಗೂ ಬಾಲ್ಕನಿಗಳನ್ನ ಮಾಡೋದು ಪ್ಲ್ಯಾನಿಂಗಲ್ಲಿ ಬಹಳ ಕಷ್ಟ ಎಲ್ಲ ರೂಮ್ಗೂ ಬಾಲ್ಕನಿ ಇವ್ರಿಗೆ ಕೊಟ್ಟಿರೋದನ್ನ ನಾನು ಈಗಾಗಲೇ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದೀರಿ ನಾವು ಇನ್ನೊಂದು ವಿಡಿಯೋ ತಗೊಂಡು ನಿಮ್ಮ ಮುಂದೆ ಮೈಸೂರಿಂದ ನಾನು ಹಾಜರಾಗ್ತೀನಿ ಸ್ನೇಹಿತರೆ ಈ ಮನೆಯ ಬಗ್ಗೆ ಅಂದರೆ ಈ ಮನೆ ನೋಡಬೇಕು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಲೋ ಇದ್ರ ಇದರದ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ರೇಟು ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಮಾಲೀಕರೊಂದಿಗೆ ನಮ್ಮ ಮಾತುಕತೆ ಇವೆಲ್ಲವನ್ನು ನೀವು ಬೇ ವಿಚಾರಗಳನ್ನು ಬೇಕು ಅಂದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ ಅಥವಾ ವಾಟ್ಸಪ್ ಮಾಡಿ ನಾವು ಸಿಗ್ತೀವಿ ಇದೇ ಥರ ಇಂಟ್ರೆಸ್ಟಿಂಗ್ ಮನೆ ಸೈಟ್ಗಳನ್ನ ತಗೊಂಡು ನಾವು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ ಅಲ್ಲಿ ತನಕ ಇನ್ನೊಂದು ವಿಡಿಯೋಲಿ ಸಿಗೋಣ ಬ ಬಾಯ್